ತೆಲಂಗಾಣ ಚುನಾವಣೆಗೆ ರಾಜ್ಯದಲ್ಲಿ ಹಣ ಸಂಗ್ರಹ ಮಾಡಿದಂತೆ ಲೋಕಸಭೆಗೂ ಚುನಾವಣೆಗೂ ವಸೂಲಿ ಶುರುವಾಗಿದೆ ಇದು ಕಲೆಕ್ಷನ್ ಸರ್ಕಾರ ಎಂದು ಆರೋಪಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯು ನಗದು ಅಭಿವೃದ್ಧಿಗೆ ಸಿಕ್ಕ ಸಿಕ್ಕ ಕಡೆ ಸುಲಿಗೆ ದಂಧೆಗೆ ಯಾವ ಹುಲ್ಲುಗಾವಲಾದರೇನು ಹೈಕಮಾಂಡ್ಗೆ ಕಪ್ಪ ಸಲ್ಲಿಸಬೇಕೆಂದು ಹಾದಿ ಬೀದಿಯಲ್ಲಿ ಹೇಳಿಕೊಂಡು ಸಿಕ್ಕಿದ ಕಡೆಯೆಲ್ಲ ವಸೂಲಿ ಮಾಡಲಾಗ್ತಾ ಇದೆ ಎಂದು ಅವರು ಹೆಂಗೆ ದೂರಿದ್ದಾರೆ ಕೈಗಾರಿಕೆ ಉದ್ಯಮ ಚಟುವಟಿಕೆಗೆ ಒಪ್ಪಿಗೆ ಕೊಡಲು ಕೆ ಎ ಡಿ ವಿ ಇದೆ ಏಕಗವಾಕ್ಷಿ ವ್ಯವಸ್ಥೆ ಅಡಿಯಲ್ಲಿ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಅದಕ್ಕೂ ಮುನ್ನ ಉನ್ನತ ಮಟ್ಟದ ಹೂಡಿಕೆ ಅನುಮೋದನ ಸಮಿತಿ ಒಪ್ಪಿಗೆ ಕೊಡುತ್ತದೆ ಇಷ್ಟೆಲ್ಲ ಇದ್ಮೇಲೆ ಇಲ್ಲಿ ಬಿ ಡಿ ಎ ಕೆಲಸ ಏನು ಯಾರ ಕಿಸೇ ಭರ್ತಿ ಮಾಡಲಿಕ್ಕೆ ಬಿ ಡಿ ಇಂಥ ಅಡ್ಡದಾರಿ ತುಳಿದಿದೆ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ವಿಧಾನ ತೆಲಂಗಾಣ ಚುನಾವಣೆ ಚೆನ್ನಾಗಿ ಫಂಡಿಂಗ್ ಮಾಡಿಬಿಟ್ಟು ಗೆಲ್ಲಿಸ್ಕೊಬಿಟ್ರಿ ಅಲ್ಲಿ ರೇವಂತ್ ರೆಡ್ಡಿನ ಸಿ ಎಂ ಮಾಡ್ಕೊಬಿಟ್ರಿ ಈ ಕರ್ನಾಟಕ ನಾಯಕರ ಲೂಟಿ ಹೈದರಾಬಾದ್ನಲ್ಲಿ ನಡೀತಾ ಇದೆ ಈಗ ಲೋಕಸಭಾ ಚುನಾವಣೆಗೂ ಫಂಡಿಂಗ್ ಮಾಡ್ತಾ ಇದ್ದೀರಾ ಅಂತ ಆರೋಪವನ್ನು ಮಾಡೋರೆ ಮಾಡಲೇಬೇಕು ಬಿ ಜೆ ಪಿ ಜೊತೆ ಮೈತ್ರಿ ತಮಗೂ ಮೂರ್ನಾಲ್ಕು ಕ್ಷೇತ್ರ ಕೊಡ್ತಾರೆ ಐದು ಸಿಕ್ಬಿಟ್ರೆ ಇನ್ನೂ ಅದೃಷ್ಟ ಅಭ್ಯರ್ಥಿಗಳು ಯಾರು ಅನ್ನೋ ಲೆಕ್ಕಾಚಾರ ಕೇಂದ್ರ ಸಚಿವರು ಆಗ್ತೀವಿ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಅನ್ನೋ ಕುತೂಹಲ ಕನಸು ಆಸೆ ಎಲ್ಲ ಥರ ಜೊತೆಯಲ್ಲಿದ್ದಾಗ ರಾಜ್ಯ ಸರ್ಕಾರದ ವಿರುದ್ಧ ಬೇಕಾದ ಅನಿವಾರ್ಯತೆ ಮತ್ತು ಗುಡಲೇ ಬೇಕಾದ ಕರ್ತವ್ಯ ಅವರದ್ದು ಅದನ್ನು ಮಾಡಿದ್ದಾರೆ ಕಾಂಗ್ರೆಸ್ಸಿಗರು ಉತ್ತರ ಕೊಡ್ತಾರೆ ಅದಕ್ಕೆ ಯಾರೆಲ್ಲಿ ರೂಢಿ ಮಾಡ್ತಾವ್ರೆ ಏನು ಅಂತ